ಕಡೆ ಇತ್ತೀಚಿನ ಕೆಲವೊಂದಿಷ್ಟು ಬೆಳವಣಿಗೆಗಳಿಂದ ಬಿಜೆಪಿಗೆ ಹಿನ್ನಡೆ ಆಗಿದೆಯಾ? ಯಾವ ಹಿನ್ನಡೆ ಪ್ರಶ್ನೆನೇ ಬರೋದಿಲ್ಲ. ಹಿನ್ನಡೆ ಆಗಿರತಕ್ಕಂಥದ್ದು ಕಾಂಗ್ರೆಸ್ಗೆ ಜೆ ಡಿ ಎಸ್ಗೆ. ಎಲ್ಲಿ ಹಿನ್ನಡೆ ಆಗಿದೆ? ಯಾವ ಚುನಾವಣೆಯಲ್ಲಿ ಸೋತಿದ್ದೀವಿ ಹೇಳಿ. ಕಾಂಗ್ರೆಸ್ ಒಂದು ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಳ್ಳಿ, ಆತ್ಮಾವಲೋಕನ ಮಾಡಿಕೊಳ್ಳಿ. ಎಮ್ ಎಲ್ ಸಿ ಸೀಟ್ ಅವರು ಎಷ್ಟಿದ್ವು, ನಮ್ಮ ಎಷ್ಟಿದ್ದಾವೆ? ಈಗ 40 ಸೀಟ್ ನಮ್ದು ಎಮ್ ಎಲ್ ಸಿ ಸೀಟ್ ಬಹುಮತ ಪಡೆದಿದ್ದೀವಿ. ಆಯಿತಾ? ನಮಗೆ ಬಹುಮತ ಇರಲಿಲ್ಲ, ಬಹುಮತ ಇದೆ ಅಸೆಂಬ್ಲಿನಲ್ಲಿ. 121 ಎಮ್ ಎಲ್ ಎಗಳಿದವರು ನಮ್ಮ ಹತ್ರ 104ರಿಂದ. ಹಾಗಾಗಿ ಯಾವ ಚುನಾವಣೆಯಲ್ಲಿ ಸೋತಿದ್ದೀವಿ? ಗ್ರಾಮ ಪಂಚಾಯತ್ ತೆಗೆದುಕೊಳ್ಳಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ತೆಗೆದುಕೊಳ್ಳಿ, ಕಾರ್ಪೊರೇಷನ್ ಎಲೆಕ್ಷನ್ ತೆಗೆದುಕೊಳ್ಳಿ, ಎಲ್ಲ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಹಿನ್ನಡೆ ಕಾಂಗ್ರೆಸ್ಗೆ, ಜೆ ಡಿ ಎಸ್ಗೆ. ನಮಗೆ ಮುನ್ನಡೆ ನಮ್ಮ ರಾಜ್ಯದಲ್ಲೂ ಮತ್ತು ದೇಶದಲ್ಲೂ. ಎಲ್ಲಿದೆ ಕಾಂಗ್ರೆಸ್? ಮುಳುಗೋಗ್ತಕ್ಕಂಥ ಹಡಗು. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸುಳ್ಳು ಹೇಳ್ತಾ ಇದ್ದಾರೆ, ಬೀದಿಗಿಳಿತಾ ಇದ್ದಾರೆ. ಇಡಿ, ಕಾನ್ಸ್ಟಿಟ್ಯೂಷನ್ನು, ಸುಪ್ರೀಂ ಕೋರ್ಟು, ಆರ್ ಬಿ ಐ ಅಂಥೇಳಿ. ಅಂದರೆ ಇವರಿಗೇನು ಕಾನೂನು ಬೇಡವಾ? ಸಂವಿಧಾನ ಬೇಡವಾ? ಹಾಗಾಗಿ ಇವತ್ತು ಕಾಂಗ್ರೆಸ್ ಅಂತಕ್ಕಂಥದ್ದು ಮುಳುಗ್ತಾ ಇದೆ, ಭ್ರಮ ನಿರಸನಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಬೀದಿಗಿಳಿತಾ ಇದ್ದಾರೆ. ಹಾಗಾಗಿ ಆರ್ ಎಸ್ ಎಸ್ ಕಚೇರಿ ಇದು, ಬಿ ಜೆ ಪಿ ಕಚೇರಿ ಇದು. ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು, ಜನರ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾಕೆ ಎದುರುಕೊಳ್ಬೇಕು? ನಾವು ಎದುರುಕೊಳ್ಳೋದು ಜನತೆಗೆ, ನಾವು ಎದುರುಕೊಳ್ಳೋದು ಕಾನೂನಿಗೆ, ಗೌರವ ಕೊಡೋದು ಕಾನೂನಿಗೆ, ಜನತೆಗೆ. ಕಾಂಗ್ರೆಸ್ಗೆ ಪ್ರಶ್ನೆನೇ ಬರೋದಿಲ್ಲ. ಕಾಂಗ್ರೆಸ್ ಮುಳುಗಿ ಹೋಗುತ್ತೆ, ನೋಡ್ತಾ ಇರಿ. 2023ಕ್ಕೆ ಇದ್ಯಾವುದೋ ರೀತಿಯ ಪ್ರಭಾವವನ್ನು ಪಕ್ಷದ ಮೇಲೆ ಬೀರೋದಿಲ್ಲ. ಹಿಂದೆಂದಿಗಿಂತ ಹೆಚ್ಚು ಸೀಟ್ ಈಗ 120 ಇದೆಯಲ್ಲ, ನೀವು ನೋಡ್ತಾ ಇರಿ. 150 ಸನಿಹ ನಾವು ಹೋಗ್ತೇವೆ, ನೋಡ್ತಾ ಇರಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರ್ಯಾರು ಬಿ ಜೆ ಪಿ ಸೇರ್ತಾರೆ ನೀವು ನೋಡ್ತಾ ಇರಿ. ಕಾಂಗ್ರೆಸ್ನವರು, ಜೆ ಡಿ ಎಸ್ನವರು ನೋಡ್ತಾ ಇರಿ. ಥ್ಯಾಂಕ್ ಯು. ಇದಿಷ್ಟು ಎಮ್ ಎಲ್ ಸಿ ಆಗಿರ್ತಕ್ಕಂಥ ರವಿಕುಮಾರ್ ಅವರ ಮತ್ತು ಕ್ಯಾಮರಾಮನ್ ಶರತ್ ಜೊತೆ ರಾಘವೇಂದ್ರ ವಿಎನ್ ಪವರ್ ಟಿವಿ ಬೆಂಗಳೂರು. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.